ಅಜ್ಜಿ ಈಗ ಹೂ ಕಟ್ತಿದ್ಯಾ ನನ್ಗೋಸ್ಕರನ? ಹ್ಮ್ ಹೌದಮ್ಮ. ಅಯ್ಯೋ ಯಾಕಜ್ಜಿ ನನ್ಗೋಸ್ಕರ ಇಷ್ಟೊಂದು ಕಷ್ಟ ಪಡ್ತಿದ್ಯಾ? ಬೆಳಗ್ಗೆ ಮಾಡಿದ್ರಾಯ್ತು. ಹೊರಗಡೆ ಹೋಗ್ಬೇಕಾದ್ರೆ ಹೆಣ್ಮಕ್ಕಳಿಗೆ ಅಲಂಕಾರ ಎಷ್ಟು ಮುಖ್ಯನೋ, ಕೋಣೆ ಒಳಗೆ ಗಂಡನ ಹತ್ರ ಹೋಗ್ಬೇಕಾದ್ರೂ ಅಷ್ಟೇ ಮುಖ್ಯನಮ್ಮ. ಅಂದ್ರೆ ನಾನು ಚೆನ್ನಾಗಿಲ್ವಾ? ಚೆನ್ನಾಗಿದ್ರೆ ಸಾಕಾಗಲ್ಲಮ್ಮ, ತುಂಬಾ ಚೆನ್ನಾಗಿರ್ಬೇಕು. ಪುರಾಣದಲ್ಲಿ ಸುಮ್ಮನೆ ಹೇಳಿಲ್ಲ ಅಮ್ಮ, ಶಯನೇಶ್ವರಂಭಾ ಅಂತ. ಕೋಣೆ ಒಳಗೆ ಸಂಸಾರಕ್ಕೆ ಹೋಗೋ ಹೆಂಡತಿ ರಂಭೆ ತರ ಇರಬೇಕು. ಈ ಮಾತು ನಾನು ಹೇಳ್ತಿಲ್ಲಮ್ಮ, ಶಾಸ್ತ್ರ ಹೇಳುತ್ತೆ. ಹೊರಗಡೆ ಹೋಗೋ ಗಂಡಸ್ಗೆ ಸಾವಿರ ಕೆಲಸ, ಸಾವಿರ ಚಿಂತೆ ಇರುತ್ತೆ. ದಿನಪೂರ್ತಿ ಸುತ್ತಿ ಸುತ್ತಿ ಸುಸ್ತಾಗಿ ಮನೆಗೆ ಬರ್ತಾರೆ. ಹೆಂಡತಿ ಪಾತ್ರ ಅವಾಗ ಶುರುವಾಗತ್ತೆ. ಮನೆಗೆ ಬಂದ ಗಂಡನ್ಗೆ ತಾಯಿ ತರ ಹೊಟ್ಟೆ ತುಂಬ ಊಟ ಹಾಕ್ಬೇಕು. ರೂಮೊಳಗೆ ಗಂಡನಿಗೆ ಇಷ್ಟ ಆಗೋ ತರ ಕಾಣಿಸ್ಕೋಬೇಕು, ಇಷ್ಟ ಆಗೋ ತರ ನಡ್ಕೋಬೇಕು, ಸಂತೃಪ್ತಿಯಾಗಿ ಸಂತೋಷ ಪಡಿಸ್ಬೇಕು. ಏನು, ನಾನು ಹೇಳಿದ್ದು ಅರ್ಥ ಆಗ್ತಿದೆಯಾ? ಸಂಸಾರದಲ್ಲಿ ಎಲ್ರಿಗೂ ಎಲ್ಲಾನು ತಿಳಿಬೇಕು ಅಂತಿಲ್ಲಮ್ಮ, ಕೆಲವೊಂದನ್ನ ಕೆಲವರ ಹತ್ರ ಕಲ್ತ್ಕೊಂಡ್ರೆ ತಪ್ಪೇನಿಲ್ಲ. ಹತ್ರ ಮಾಡ್ಕೋಬೇಕು ಅಂದ್ರೆ ಮೊದಲು ಮೋಜ್ ಹುಟ್ಟಿಸ್ಬೇಕು, ಕಣ್ಣಿಗೆ ಇಂಪ ಕಾಣಿಸ್ಬೇಕು. ಗಂಡ ಹೆಂಡತಿ ಮಧ್ಯೆ ಒಂದು ಬ್ರಹ್ಮ ರಹಸ್ಯ ಹೇಳ, ಗಂಡಸರಿಗೆ ಅಕ್ಕ, ತಂಗಿ, ಅಣ್ಣ, ತಮ್ಮ, ಸಂಬಂಧಿಕರು, ಸ್ನೇಹಿತರು ತುಂಬಾ ಜನ ಇರ್ತಾರೆ. ಆದ್ರೆ ಅವರೆಲ್ಲ ರೂಮ್ ಆಚೆನೆ ಉಳ್ಕೊಂಡ್ಬಿಡ್ತಾರೆ, ಕೊನೆಗೆ ಹೆತ್ತ ತಾಯಿ ಕೂಡ. ರೂಮ್ ಒಳಗೆ ಗಂಡನ ಜೊತೆ ಇರೋದು ಒಬ್ಬ ಹೆಂಡತಿ ಮಾತ್ರನೇ. ಗಂಡನ ಹಿಡಿತ ರೂಮ್ ಒಳಗೆ ಸಿಗುತ್ತೆ ಕಣೆ ಹುಚ್ಚುಡುಗಿ. ಅದನ್ನ ಹಿಡ್ಕೊಂಡ್ಬಿಡ್ಬೇಕು, ಸೆರಿಗೆಗೆ ಗಂಟು ಹಾಕೋಬೇಕು. ನೋಡಮ್ಮ, ನಿನ್ ಗಂಡ ನಿನಗೆ ಸ್ವಂತ, ಅದು ನಿನ್ ಹಕ್ಕು, ಅದು ನಿನ್ನ ಜವಾಬ್ದಾರಿ. ಗಂಡನ್ನ ಹಿಡಿತದಲ್ಲಿಟ್ಕೋಬೇಕು, ಮನಸ್ಸಲ್ಲಿ ಬಚ್ಚಿಟ್ಕೋಬೇಕು, ನೆನ್ಪಿಟ್ಕೋ.